ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಲಿ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಹಾಗೂ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಪರೀಕ್ಷೆ ಒಂದು ಹಬ್ಬದ ಕಾರ್ಯಕ್ರಮ. ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿ ಸಾಧನೆ ಮಾಡಲು ವಿದ್ಯಾರ್ಥಿಗಳು ಮುಂದಾಗಬೇಕು ಎಂದು ಶಾಸಕ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಾರಕಿಹೊಳಿ ಹೇಳಿದರು. ಮಾವನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಹಾಗೂ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಪರೀಕ್ಷೆ ಒಂದು ಹಬ್ಬ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಜೀವನದಲ್ಲಿ ಎಲ್ಲ ವಸ್ತುಗಳನ್ನು ಕದಿಯಬಹುದು, ಆದರೆ ತಲೆಯಲ್ಲಿರುವ ಜ್ಞಾನವನ್ನು ಕದಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಇತಿಹಾಸದಲ್ಲಿರುವ ನಾಯಕರು ಶಿಕ್ಷಣಕ್ಕೆ ಸಾಕಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ಸರ್ಕಾರ ಕೂಡ ಶಿಕ್ಷಣಕ್ಕೆ ಸಾಕಷ್ಟು ಸವಲತ್ತು ಕೊಡುವ ವ್ಯವಸ್ಥೆ ಮಾಡಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಮುಂಬರುವ ಸವಾಲುಗಳನ್ನು ಮೆಟ್ಟಿ ನಿಂತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಸಾಧನೆ ಮಾಡಲು ಮುಂದಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಹೇಳಿದರು. ಇದೇ ವೇಳೆ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ವೃಂದದಿಂದ ಶಾಸಕ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸತ್ಯಪ್ಪ ಲಟ್ಟೆ, ಎಸ್ಡಿಎಂಸಿ ಅಧ್ಯಕ್ಷರು ಮಾವನೂರು ಅಶೋಕ್ ಚಂದಪ್ಪ ಗೋಳ್, ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ನಿರ್ದೇಶಕರು ಶ್ರೀಮತಿ ಶೋಭಾ ಗುಡಗನಟ್ಟಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾವನೂರು ಮೋಹನ್ ಹಂಚಾಟೆ, ಉಪನಿರ್ದೇಶಕರು ಚಿಕ್ಕೋಡಿ ಎಸಿ ಗಂಗಾಧರ್, ಶಿಕ್ಷಣಾಧಿಕಾರಿಗಳು ಚಿಕ್ಕೋಡಿ ಮೋಹನ್ ದಂಡಿನ್, ಶಿಕ್ಷಣಾಧಿಕಾರಿಗಳು ಹುಕ್ಕೇರಿ ಎಸ್ಎಸ್ ಹಿರೇಮಠ್, ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ, ಎಸ್ಡಿ ನಾಯಕ್, ಸಮನ್ವಯಾಧಿಕಾರಿಗಳು ಹುಕ್ಕೇರಿ ಯಲ್ಲಪ್ಪ ನಾಯಕ್, ಉಪಾಧ್ಯಕ್ಷರು ಎಸ್ಡಿಎಂಸಿ ಮಾವನೂರು, ಶಿಕ್ಷಣ ಪ್ರೇಮಿಗಳಾದ ಶಿವಪ್ಪ ಈರ್ನಟ್ಟಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿವಕುಮಾರ್ ಗುಡಗನಟ್ಟಿ, ಪ್ರೌಢಶಾಲೆಯ ಪ್ರಭಾರಿ ಮುಖ್ಯ ಅಧ್ಯಾಪಕರಾದ ಸುನೀಲ್ ಖಜೂರಿ, ಪಂಚಾಯಿತಿ ಪಿಡಿಒ ಗುಡ್ದರಿ, ಎಸ್ಡಿಎಂಸಿ ಸದಸ್ಯರು ಹಾಗೂ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಸ್ ಎಸ್ ಎಲ್ ಸಿಗೆ ಪೂರ್ವ ತಯಾರಿ ಯಾವ ರೀತಿ ಮಾಡಬೇಕಂತ ಒಂದು ನಮ್ಮ ಭಾಗದ 6 ಹೈಸ್ಕೂಲ್ ಒಂದೇ ಕಡೆ ಅವ್ರಿಗೆ ತರಬೇತಿ ಕೊಡ್ತಾಯಿದ್ದಾರೆ. ಸೊ ಈ ತರಬೇತಿ ಮುಂದುವರಿತೈತೆ, ಅವರು ಯಾವ ರೀತಿ ಎಕ್ಸಾಮ್ ಮಾಡಬೇಕು, ಹಿಂಗೆ ಹೆಚ್ ಮಾರ್ಕ್ಸ್ ತಗೋಬೇಕಂತ ಒಂದು ತರಬೇತಿ ಕೊಡುವಂಥ ಒಂದು ಕಾರ್ಯಕ್ರಮ. ಹಾಂ ನೋಡೋಣ, ಆಲ್ರೆಡಿ ಅದು ಗೌರ್ಮೆಂಟ್ ಫೆಸಿಲಿಟಿ ಕೊಟ್ಟೆ ಕೊಡ್ತೀವಿ, ಅವ್ರಿಗೆ ಸ್ಪೆಷಲ್ ಮಾಡ್ತಾರೆ, ಇಲ್ಲ ನಾವು ಅದ್ರ ಬಗ್ಗೆ ಕೇರ್ ತೊಗೋತೀವಿ. ಇಲ್ಲಿರೋ 600 ವಿದ್ಯಾರ್ಥಿಗಳು ಅದಾರೆ ಈ ಫಂಕ್ಷನ್, ಈ ನಮ್ಮ 6 ಶಾಲೆಗಳಿಗೆ. ಸೊ ನೋಡೋಣ, ಹಂಗಿದ್ರೆ ಪ್ರಸಿದ್ಧ ಅವಶ್ಯಕಿದ್ರೆ ಅಟೆಂಡ್ ಮಾಡ್ತೀರಿ. ಹಾಂ ಸರ್, ಈಗ ಕಾಶ್ಮೀರಿ ಫೈಲ್ಸ್ ಹೇಳಿದೆಲ್ಲ, ಅವರೇ ನಾವು ಕೆಲಸ ಬಿಟ್ಟು ಅಂತೇನು ಪಿಚ್ ಫಿಲ್ಮ್ ತೋರಿಸ್ಕೊತ ಹೊಂಟಿದಾರೆ ಅವರು. ಮಾಡುವಂಥ ಕೆಲಸ ಭಾಳ ಇದೆಲ್ಲ ಇಲ್ಲ, ಇಂಥ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೆಯದು. ಮಾಡೋಂಗಿದ್ರೆ ಇನ್ನೂ ಭಾಳಷ್ಟು ದಲಿತ್ ಇದೆ, ಬಸವನವ್ರ ಬಗ್ಗೆ ಇದೆ, ಜೈನ್ ಫೈಲ್ ಇದೆ, ಅವು ಮಾಡಲಿಕ್ಕೆ ಅವು ಮಾಡಬೇಕು. ಅವರು ಉತ್ತರವನ್ನು ಪಡೆಯಿರಿ ಮತ್ತು ಫೋನ್ ಇನ್ ಕಾರ್ಯಕ್ರಮ, 10 ಹಲವಾರು ಕಾರ್ಯಕ್ರಮಗಳ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಒಂದು ಪಾಠ ಬೋಧನೆಯ ಗುಣಮಟ್ಟವನ್ನು ನಮ್ಮ ಶಿಕ್ಷಕರು ನೀಡಿದ್ದಾರೆ. ಹೀಗಿರುವುದರಿಂದ ನಮ್ಮ ಮಕ್ಕಳು ಬಹಳಷ್ಟು ಧೈರ್ಯದಿಂದ, ಉತ್ಸಾಹದಿಂದ ಒಂದು ಹಬ್ಬದ ರೀತಿಯಲ್ಲಿ ಪರೀಕ್ಷೆಗೆ ಹಾಜರಾಗಿ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮತ್ತು ಉತ್ತಮವಾದಂಥ ಉತ್ತರಗಳನ್ನು ಅವರು ಬರೀತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಎಲ್ಲ ನಮ್ಮ ಮೇಲುಸ್ತುವಾರಿ ಅಧಿಕಾರಿಗಳಿಗೆ, ಉಪನಿರ್ದೇಶಕರಾಗಿರ್ಬೋದು, ಮಾನ್ಯ ಬಿ ಇ ಅವರಾಗಿರ್ಬೋದು, ಎಲ್ಲ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಈ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಾವು ನಡೆಸ್ತೀವಿ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಾಗಿದೆ. ಆಮೇಲೆ ಇವತ್ತು ಎಮ್ಕನಮರಡಿಯಲ್ಲಿ ಯಾಕೆ ನಮ್ಮ ಶಿಕ್ಷಕರಾಗಿರ್ಬೋದು, ನಮ್ಮ ಭಾಗದ ಜನನಾಯಕರಾಗಿರ್ಬೋದು ಯಾವ ರೀತಿ ನಮ್ಮ ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕೆ ಒಂದು ಸಹಾಯ ಮಾಡ್ತಾರಂದರೆ, ಇವತ್ತಿನ ಒಂದು ಈ ಒಂದು ಮಾವನೂರು ಶಾಲೆಯಲ್ಲಿ ನಡೆದಂಥ ಒಂದು ಪರೀಕ್ಷೆಯ ಹಬ್ಬ ಕಾರ್ಯಕ್ರಮನೇ ಕಾರಣ ಅಂತ ಹೇಳ್ಬೋದು. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಮಾನ್ಯ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕೂಡ್ತಕ್ಕಂಥ ಏನು ಒಂದು 44,500 ವಿದ್ಯಾರ್ಥಿಗಳಿಗೆ ತಮ್ಮದೇ
ಒಂದು ಸ್ವಂತ ವೆಚ್ಚದಲ್ಲಿ ಈ ಒಂದು ಪರೀಕ್ಷೆಯ ಪ್ಯಾಕೇಜ್ ರೀತಿಯಲ್ಲಿ ಮೂರು ಪುಸ್ತಕಗಳನ್ನು ಪ್ರಕಟ ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಲುಪುವಂತೆ ಈ ಒಂದು ತಿಂಗಳ ಹಿಂದೆನೇ ಅವುಗಳನ್ನು ನಮಗೆ ಕೊಟ್ಟಿದ್ದಾರೆ ಇದು ಕೂಡ ಮಕ್ಕಳಿಗೆ ಬಹಳಷ್ಟು ಹೆಲ್ಪ್ ಆಗಿದೆ ಮತ್ತು ಇವತ್ತು ಎಂಟು Yeah.